50ರ ವಸಂತದಲ್ಲಿ ಕಲ್ಯಾಣ ಕರ್ನಾಟಕದ ಮಹಾಶಿವಯೋಗಿ ಪರಮ ಪೂಜ್ಯ ಷಡಕ್ಷರಿ ಶಿವಯೋಗಿ ಬಸವರಾಜೇಂದ್ರ ಮಹಾಸ್ವಾಮಿಗಳು ಇವರು ಹುಟ್ಟುವ ಮೊದಲೇ ಇವರನ್ನು ಜಿಡಗ ವಿರಕ್ತ ಮಠ ಮತ್ತು ಅಚಲೇರಿ ವಿರಕ್ತ ಮಠದ ಪೀಠಕ್ಕಾಗಿ ನೇಮಿಸಲಾಗಿತ್ತು. ಕಲ್ಯಾಣ ಕರ್ನಾಟಕದ ಆರಾಧ್ಯ ದೈವ ಮಹಾನ್ ಚೈತನ್ಯ ಶ್ರೀ ಷಡಕ್ಷರಿ ಶಿವಯೋಗಿ ಸಿದ್ದರಾಮೇಶ್ವರ ಶ್ರೀಗಳು ಇವರ ತಂದೆ ತಾಯಿಗಳಿಗೆ ತಮ್ಮ ಹುಟ್ಟುವ ಗಂಡು ಮಗು ನನ್ನ ಉತ್ತರಾಧಿಕಾರಿ ಎಂದು ನೇಮಿಸಿ ಮಾತು ತಪ್ಪದಂತೆ ಭಾಷೆ ತೆಗೆದುಕೊಂಡಿದ್ದರು. ಇವರು ಬೇರೆ ಯಾರೂ ಅಲ್ಲ, ಇಂದು ಉತ್ತರ ಕರ್ನಾಟಕದ ಮಹಾರಾಷ್ಟ್ರದ ಭಾಗದಲ್ಲಿ ತಮ್ಮ ಆಶೀರ್ವಾದ ಶಕ್ತಿಗಳಿಂದ ಅಪಾರ ಜನಮನ್ನಣೆ ಗಳಿಸಿರುವ ಲಕ್ಷಾಂತರ ಕುಟುಂಬಗಳ ದುಃಖವನ್ನು ದೂರವಾಗಿಸಿ ಸನ್ಮಾರ್ಗದಲ್ಲಿ ನಡೆಸುತ್ತಿರುವ ಪರಮ ಪೂಜ್ಯ ಷಡಕ್ಷರಿ ಶಿವಯೋಗಿ ಬಸವರಾಜೇಂದ್ರ ಮಹಾಸ್ವಾಮಿಗಳು ಕಲಬುರಗಿ ಜಿಲ್ಲೆಯ ಆಳಂದ ತಾಲೂಕಿನ ಜಿಡಗ ಬಸವಲಿಂಗೇಶ್ವರ ವಿರಕ್ತ ಮಠದ ಮತ್ತು ಮಹಾರಾಷ್ಟ್ರದ ಉಸ್ಮಾನಾಬಾದ್ ಜಿಲ್ಲೆಯ ಅಚಲೇರ ವಿರಕ್ತ ಮಠದ ಪೀಠಾಧಿಪತಿಗಳಾದರು. ಶ್ರೀಗಳು ಇದೇ 26ರಂದು ತಮ್ಮ ಸಾರ್ಥಕ 50ನೇ ವಸಂತಕ್ಕೆ ಕಾಲಿಡುತ್ತಿದ್ದಾರೆ. ಭಕ್ತರಿಗೆಲ್ಲ ಇದೊಂದು ಸುವರ್ಣ ಸಂಭ್ರಮ. ಆಡಂಬರವಿಲ್ಲದ ಶಿಸ್ತು, ಪರಿಶುದ್ಧ ಜೀವನ, ಇವನಾರವ ಇವನಾರವ ಎನ್ನದೆ ಇವ ನಮ್ಮವ ಇವ ನಮ್ಮವ ಎಂಬಂತೆ ಕಷ್ಟ ಎಂದು ಬಂದ ಭಕ್ತರಿಗೆ ಆಶೀರ್ವಾದ ಮಾಡಿ ದುಃಖ ದುಮಾನಗಳೆಲ್ಲವನ್ನ ದೂರಾಗಿಸಿ ಅವರ ಕುಟುಂಬ ಸಮೃದ್ಧಿಯಾಗುವಂತೆ ಮಾಡುತ್ತಾರೆ. ಪವಾಡ ಪುರುಷ ಕುಟುಂಬ ಶ್ರೀ ಗುರು ಷಡಕ್ಷರಿ ಬಸವರಾಜೇಂದ್ರ ಮಹಾಸ್ವಾಮಿಗಳ ಕುಟುಂಬ ಕಥೆಗೆ ರೋಚಕ. ಬಸವಣ್ಣಯ್ಯ ಮುಖ್ಯ ಆ ಕಾಲದಲ್ಲಿ ಉತ್ತರದ ಬಂಗಾಳದಲ್ಲಿ ವಿವಿಧ ವಿದ್ಯಾಶಾಸ್ತ್ರ ಕಲಿತ ತಮ್ಮ ವಿದ್ಯೆಯ ಶಕ್ತಿಯಿಂದ ಮಾಟ ಮಂತ್ರದಂತಹ ಅನಾಚಾರಗಳಿಗೆ ಬಲಿಯಾದ ಕುಟುಂಬಗಳನ್ನು ರಕ್ಷಿಸುತ್ತಿದ್ದರು. ಆ ಭಾಗದಲ್ಲಿ ಸ್ವತಃ ನಡೆದಾಡುವ ದೇವರಾಗಿದ್ದರು. ಅನೇಕ ಪವಾಡಗಳನ್ನು ಮಾಡಿದ್ದನ್ನು ಜನರು ಇಂದಿಗೂ ಜಾನಪದಗಳಲ್ಲಿ ಹಾಡಿ ಹೊಗಳುತ್ತಾರೆ. ಬಸವಣ್ಣಯ್ಯ ಮುತ್ಯ ಗದ್ದುಗೆಗೆ ಮುಟ್ಟಿ ನಮಸ್ಕರಿಸಿದರೆ ಎಂತಹ ಆಗದ ಕೆಲಸವಾದರೂ ಇಲ್ಲಿಂದ ಸಾಧ್ಯವಾಗುತ್ತದೆ ಎಂದು ಜನರು ನಂಬುತ್ತಾರೆ. ಯಾವುದೇ ಹೊಸ ಕೆಲಸಕ್ಕೆ ಕೈ ಹಾಕುವ ಮೊದಲು ಬಸವಣ್ಣಯ್ಯ ಮುತ್ಯನ ಗದ್ದುಗೆಗೆ ನಮಸ್ಕಾರ ಮಾಡಿ ಕೆಲಸ ಕಾರ್ಯ ಮುಂದುವರಿಸುವುದು ಈ ಸೀಮೆಯ ಜನರ ವಾಡಿಕೆ. ಇಂತಹ ಪವಾಡ ಪುರುಷ ಬಸವಣ್ಣಯ್ಯ ಮುತ್ಯ ಅವರ ಮಗ ಮುರುಗಯ್ಯ ಕೂಡ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಅಷ್ಟೇ ಹೆಸರು ಪಡೆದವರು. ಶ್ರೀ ಮುರುಗಯ್ಯ ಅವರ ಪುತ್ರರೇ ಶ್ರೀ ಗುರು ಷಡಕ್ಷರಿ ಬಸವರಾಜೇಂದ್ರ ಮಹಾಸ್ವಾಮಿಗಳು. ಸುತ್ತಮುತ್ತಲಿನ ಸೀಮೆಯ ಜನರು ಮಾತನಾಡುವಂತೆ ಶ್ರೀ ಬಸವಣ್ಣಯ್ಯ ಮುತ್ಯ ತಮ್ಮ ದಿವ್ಯ ತಪಶಕ್ತಿಯಿಂದ ತಾವು ಕಲಿತ ಮಹಾನ್ ಜ್ಯೋತಿಷ್ಯ, ತಂತ್ರ, ಮಂತ್ರ, ಶಾಸ್ತ್ರ ತನ್ನ ಕುಟುಂಬದ ಸದಸ್ಯರಲ್ಲಿ ನಿರಂತರವಾಗಿ ಹರಿಯುವಂತೆ ಮಂತ್ರ ಹಾಕಿದ್ದಾರಂತೆ. ಇಂತಹ ದೈವಿ ಕುಟುಂಬದಿಂದ ಹುಟ್ಟುವ ಮಗು ಸಾವಿರಾರು ಭಕ್ತರ ಬಳಗ ಹೊಂದಿರುವ ವಿರಕ್ತ ಮಠಗಳಿಗೆ ಮುಂದಿನ ಪೀಠಾಧಿಪತಿಯಾಗಿ ನೇಮಕವಾಗುವುದು ಸಹಜವೇ ಆಗಿತ್ತು. ಶ್ರೀ ಗುರು ಷಡಕ್ಷರಿ ಬಸವರಾಜೇಂದ್ರ ಮಹಾಸ್ವಾಮಿಗಳ ಭಕ್ತರೇ ಅನುಭವದ ಮಾತು ಹೇಳುವಂತೆ ಬಸವರಾಜೇಂದ್ರ ಮಹಾಸ್ವಾಮಿಗಳು ಯಾವುದೇ ಮನೆಯಲ್ಲಿ ಪಾದ ಪೂಜೆ ಮಾಡಿಸಿಕೊಂಡು ಭೋಜನ ಸ್ವೀಕರಿಸಿ ಹೋದರೆ ಆ ಮನೆಯಲ್ಲಿ ಎಂತಹದೇ ದರಿದ್ರತನ, ವಿವಿಧ ರೀತಿಯ ಸಮಸ್ಯೆಗಳಿದ್ದರೂ ಅವುಗಳೆಲ್ಲ ದೂರಾಗಿ ಮನೆಯಲ್ಲಿ ಹಲವು ರೀತಿಯ ಸಂತೋಷದಾಯಕ ಬದಲಾವಣೆಗಳಾಗುವುದನ್ನು ಸಾವಿರಾರು ಭಕ್ತರು ಹೇಳುತ್ತಾರೆ. ಎಷ್ಟೋ ವರ್ಷ ಮಕ್ಕಳಾಗದ ದಂಪತಿಗಳು ಶ್ರೀಗಳ ದರ್ಶನ ಮಾಡಿ ಹರಕೆ ಹೊತ್ತರೆ ಮಕ್ಕಳಾಗುವುದು ಎಂಬ ಪ್ರತೀತಿಯು ಈ ಭಾಗದಲ್ಲಿದೆ. ಬಸವರಾಜೇಂದ್ರ ಮಹಾಸ್ವಾಮಿಗಳು ಉದ್ಘಾಟಿಸಿದ ವ್ಯಾಪಾರ ಕೇಂದ್ರಗಳು ನಿರಂತರ ಅಭಿವೃದ್ಧಿ ಆಗುತ್ತದೆ ಎಂದು ಕೂಡ ಹಲವಾರು ಭಕ್ತರು ತಮ್ಮ ಅನುಭವಗಳನ್ನು ಹಂಚಿಕೊಂಡಿದ್ದಾರೆ. ವ್ಯಾಪಾರ ವಹಿವಾಟು ಸರಿಯಾಗಿ ನಡೆಯದಿದ್ದರೆ ಈ ಭಾಗದ ಭಕ್ತರು ಶ್ರೀಗಳನ್ನು ಬರಮಾಡಿಕೊಂಡು ಪಾದ ಪೂಜೆ ಮಾಡಿಕೊಂಡ ನಂತರ ಅಭಿವೃದ್ಧಿ ಕಂಡವರು ಹಲವು ಜನ. ಕಾಶಿ ಪಂಡಿತರು ಹುಟ್ಟಿದ ತಕ್ಷಣದಿಂದಲೇ ಈ ಶ್ರೀ ಕ್ಷೇತ್ರವು ಜಿಡಗ ಮತ್ತು ಅಚಲೇರಿ ಮಠಕ್ಕೆ ಉತ್ತರಾಧಿಕಾರಿಗಳಾಗಿ ನೇಮಕವಾದ ಶ್ರೀಗಳು ವ್ಯಾವಹಾರಿಕ ಶಿಕ್ಷಣವನ್ನು ಕಲಬುರಗಿಯ ಶರಣ ಬಸವೇಶ್ವರ ಮಹಾಸಂಸ್ಥಾನದ ಶಾಲೆಗಳಲ್ಲಿ ಇಂಗ್ಲಿಷ್ ಭಾಷೆಯಲ್ಲಿ ಶಿಕ್ಷಣ ಮುಗಿಸುತ್ತಾರೆ.
ಮುಂದೆ ವಿರಕ್ತ ಮಠಕ್ಕೆ ಬೇಕಾಗುವ ವೀರಶೈವ ಸಂಪ್ರದಾಯ ಶಿಕ್ಷಣಕ್ಕಾಗಿ ಶಿವಯೋಗ ಮಂದಿರಕ್ಕೆ ವಿದ್ಯಾರ್ಥಿಯಾಗಿ ಹೋಗುತ್ತಾರೆ. 2 ವರ್ಷ ನಿಲಯ ವಿದ್ಯಾರ್ಥಿಯಾಗಿ ವೀರಶೈವ ಆಗಮಗಳು, ಉಪನಿಷತ್ತುಗಳು, ಮಹಾಪುರಾಣಗಳನ್ನು ಅಭ್ಯಾಸ ಮಾಡುತ್ತಾರೆ. ನಂತರದಲ್ಲಿ ಇನ್ನೂ ಹೆಚ್ಚಿನ ಶಿಕ್ಷಣಕ್ಕಾಗಿ ಕಾಶಿ ಯಾತ್ರೆ ಕೈಗೊಂಡು ಕಾಶಿಯಲ್ಲಿ 3 ವರ್ಷ ಜಗದ್ಗುರುಗಳ ಆಶೀರ್ವಾದದಡಿಯಲ್ಲಿದ್ದು ಸಂಸ್ಕೃತ ಅಭ್ಯಾಸ, ವೇದಗಳ ಸುದೀರ್ಘ ಅಧ್ಯಯನ, ಧರ್ಮಶಾಸ್ತ್ರಗಳ ತುಲನಾತ್ಮಕ ಅಧ್ಯಯನ ಮುಗಿಸಿ ಕಾಶಿ ವಿಶ್ವನಾಥ ಶ್ರೀ ಅನ್ನಪೂರ್ಣೇಶ್ವರಿಯ ದಿವ್ಯ ಆಶೀರ್ವಾದ ಪಡೆದು ಜಿಡಗಾ ಮಠಕ್ಕೆ ಹಿಂದಿರುಗುತ್ತಾರೆ. ಕಿರಿಯ ವಯಸ್ಸಿನಲ್ಲಿಯೇ ಪುರಾಣ ಪಟು ವಾಗ್ಮಿ ಕಾಶಿಯಿಂದ ಹಿಂದಿರುಗುತ್ತಲೇ ಭಕ್ತರಿಗೆ ಮಾರ್ಗದರ್ಶನ ನೀಡುವ ಕಾಯಕ ಪ್ರಾರಂಭವಾಯಿತು. 22-23 ಕಿರಿಯ ವಯಸ್ಸಿನಲ್ಲಿಯೇ 16,000 ಜನರ ಮುಂದೆ ಮಹಾಪುರಾಣಗಳ ತಾತ್ಪರ್ಯಗಳನ್ನು, ಕಥೆಗಳನ್ನು, ಉಪಕಥೆಗಳನ್ನು ಹೇಳುತ್ತಾ ಪುರಾಣದ ಉದ್ದೇಶಗಳನ್ನು ಮನನ ಮಾಡುವಲ್ಲಿ ಯಶಸ್ವಿಯಾದರು. ಶ್ರೀಗಳ ಪುರಾಣ ಪ್ರವಚನ ಕೇಳಲು ಸುತ್ತೂರುಗಳಿಂದ ಎತ್ತಿನ ಗಾಡಿಗಳನ್ನು ಕಟ್ಟಿಕೊಂಡು ಬರುವುದು, ಜೀಪು ಟ್ರ್ಯಾಕ್ಟರ್ಗಳಲ್ಲಿ ಜನ ತುಂಬಿ ಬರುವುದು ಸಾಮಾನ್ಯವಾಗಿತ್ತು. ವಿಜಯಪುರ, ಕಲಬುರಗಿಯಂತಹ ನಗರಗಳಲ್ಲಿ ಭಕ್ತರ ಅನುಕೂಲಕ್ಕಾಗಿ ಜಿಲ್ಲಾಡಳಿತದಿಂದ ವಿಶೇಷ ಬಸ್ಸಿನ ಸವಲತ್ತು ಏರ್ಪಡಿಸಬೇಕಾಗುತ್ತಿತ್ತು. ಶ್ರೀಗಳ ಪ್ರವಚನಕ್ಕೆ ಮನಸಾರೆ ವೇಷ ಎಂದವರು ನಾಡಿನ ಪ್ರಖ್ಯಾತ ಮಠಾಧೀಶರು, ರಾಜಕಾರಣಿಗಳು. ಒಮ್ಮೆಯಂತೂ ವಿಜಯಪುರದಲ್ಲಿ ಮಹಾನ್ ಪ್ರವಚನಕಾರರಾದ ಶ್ರೀ ಸಿದ್ದೇಶ್ವರ ಶ್ರೀಗಳು ಬಸವರಾಜೇಂದ್ರ ಮಹಾಸ್ವಾಮಿಗಳನ್ನು ಆನಂದ ಬಾಷ್ಪರಾಗಿ ಶ್ರೀಗಳ ವಾಣಿಯ ಬಗ್ಗೆ, ಶ್ರೀಗಳ ಜ್ಞಾನದ ಬಗ್ಗೆ ಪ್ರಶಂಸಿಸಿದ್ದರು. ಅಂತಹ ಶ್ರೇಷ್ಠ ಪ್ರವಚನಕಾರರೇ ಹೊಗಳಿದ್ದರೆಂದರೆ ಶ್ರೀಗಳ ಜ್ಞಾನ ಮತ್ತು ವಾಣಿಗೆ ನಾವು ತಲೆಬಾಗಲೇಬೇಕು. ಬಸವಣ್ಣನಂತೆ ಇವರಿಗೂ ಬಂದಿತ್ತು ಸಂಕಷ್ಟ. ಮಹಾಪುರುಷರಿಗೆ ಒಂದು ಸಂಕಷ್ಟದ ಸಂದರ್ಭ ಎದುರಾಗುವುದು ಇತಿಹಾಸದಲ್ಲಿ ನಡೆದು ಬರುತ್ತಿರುವ ಸಹಜ ಸಂಪ್ರದಾಯ. ಶ್ರೀರಾಮ, ಶ್ರೀಕೃಷ್ಣ, ವಿಶ್ವಾಮಿತ್ರ, ಹರಿಶ್ಚಂದ್ರ, ಅಲ್ಲಮ ಪ್ರಭು, ಬಸವಣ್ಣ ಇಂತಹ ಅನೇಕ ಶ್ರೇಷ್ಠ ಮಹಾಪುರುಷರಿಗೆ ಜೀವನದಲ್ಲಿ ಒಂದು ಮಹತ್ವದ ಸಂದರ್ಭ ಎದುರಾಗಿದೆ. ಅದು ಸ್ಫುಟಕ್ಕಿಟ್ಟ ಚಿನ್ನದಂತಹ ಸಂದರ್ಭ, ಚಿನ್ನವೆಂದು ಗೊತ್ತಿದ್ದರೂ ಬೆಂಕಿಗೆ ಹಾರಿ ಪರೀಕ್ಷಿಸುವ ಸಂದರ್ಭ. ಅಂತಹ ಒಂದು ಐತಿಹಾಸಿಕ ಸಂಕಷ್ಟ ಶ್ರೀ ಗುರು ಷಡಕ್ಷರಿ ಬಸವರಾಜೇಂದ್ರ ಮಹಾಸ್ವಾಮಿಗಳಿಗೂ ಬಂದಿತ್ತು. ಸಮಾಜಘಾತುಕ ಶಕ್ತಿಗಳು ಒಟ್ಟಾಗಿ ಕೂಡಿಕೊಂಡು ಮಠಕ್ಕೆ ಪೀಠಾಧಿಪತಿಗಳಾಗದಂತೆ ತಡೆಯಲು ಪ್ರಯತ್ನಿಸಲಾಯಿತು. ಹಲವು ಸಮಸ್ಯೆಗಳು ಎದುರಾದವು. ಗುರು ಶಿಷ್ಯರು ಮಾತೆ ಆಡದಂತಹ ಸಂದರ್ಭಗಳು ಒದಗಿ ಬಂದವು. ಸಕಲ ಐಶ್ವರ್ಯಗಳನ್ನು ತ್ಯಾಗ ಮಾಡಿ, ನೂರಾರು ಮಠಗಳನ್ನು ತ್ಯಾಗ ಮಾಡಿ ಉಟ್ಟ ಬಟ್ಟೆಯಲ್ಲಿಯೇ ಮಠದಿಂದ ಹೊರನಡೆದರು. ಭಕ್ತರ ಬಾಳು ಬೆಳಗಲು ನಾಡಿನೆಲ್ಲೆಡೆ ಪ್ರವಾಸ ಕೈಗೊಂಡರು. ಶ್ರೀದೇವಿಯ ಉಪಾಸಕರಾಗಿ ಕಠೋರ ಅನುಷ್ಠಾನ ಕೈಗೊಂಡರು. ಭಕ್ತರ ಹೃದಯ ಮಂದಿರದಲ್ಲಿ ನಿತ್ಯ ಪೂಜ್ಯಕರಾದರು. ಸಾವಿರಾರು ಭಕ್ತರ ಬಾಳು ಉದ್ಧಾರ ಮಾಡಿದರು. ಬಿಟ್ಟು ಹೋದ ಮಠಗಳು ಪುನಃ ಶ್ರೀಗಳಿಗೆ ಬಂದವು. ಪೀಠಾಧಿಪತಿಗಳಾಗಿ ಬಹು ವಿಜೃಂಭಣೆಯಿಂದ ಪಠಾಧಿಕಾರ ಮಾಡಿಕೊಂಡರು. ಸತ್ಯ ಪರೀಕ್ಷೆಯಲ್ಲಿ ಗೆದ್ದು ಬಂದರು. ಭಕ್ತವೃಂದ ಗುರುವೆಂದು ಒಪ್ಪಿಕೊಂಡು ಅಪ್ಪಿಕೊಂಡು ಗುರುಗಳನ್ನು ಮೆರೆಸಿತು. ಪಾದ ಪೂಜೆಗೆ 50,000, ಮನೆಗೆ ಬರಲು 1,00,000 ಎಂದು ದುಡ್ಡು ಸುಲಿಯುವ ನಕಲಿ ಸ್ವಾಮಿಗಳಾಗದೆ ಬಡವನ ಮನೆಯ ಹೊಸ್ತಿಲಿಗೆ ಹೋಗಿ ಆಶೀರ್ವಾದ ಮಾಡಿ ಉದ್ಧಾರ ಮಾಡಿದರು. ಎಂದೆಂದಿಗೂ ವೈಭೋಗದ ಜೀವನಕ್ಕೆ ಮಾರು ಹೋಗಲಿಲ್ಲ. ತೊಡುವ ಬಟ್ಟೆಗಳಿಗೆ 1,00,000 ರೂಪಾಯಿಗಳನ್ನು ಸುರಿಯಲಿಲ್ಲ. ಚಿನ್ನ ವಜ್ರಗಳ ವ್ಯಾಮೋಹವಿಲ್ಲದ ಬಸವ ತತ್ವದ ಸರಳ ಜೀವನ. ಶಿಕ್ಷಣ ಸಂಸ್ಥೆಗಳನ್ನು ಕಟ್ಟಿ ವ್ಯಾಪಾರ ಮಾಡಲಿಲ್ಲ. ದುಡ್ಡು ಕೊಟ್ಟು ಪ್ರಶಸ್ತಿಗಳನ್ನು ತೆಗೆದುಕೊಳ್ಳಲಿಲ್ಲ. ಭಕ್ತನ ಭಕ್ತಿಗೆ ಎಂದಿಗೂ ಬೆಲೆ ಕಟ್ಟದೆ ಸದಾ ಭಕ್ತರ ಅಭ್ಯುದಯಕ್ಕೆ ಹರಿಸುವವರು ಶ್ರೀಗಳು. ಸಂಪ್ರದಾಯ ಆಚಾರಗಳಿಗೆ ಬೆಲೆ ಕೊಡುತ್ತಲೇ ಮೂಢ ನಂಬಿಕೆಗಳ ಬಗ್ಗೆ ಜನರಿಗೆ ಅರಿವು ಮೂಡಿಸುವ ಕಾರ್ಯವನ್ನು ಶ್ರೀಗಳು ಮಾಡುತ್ತಿದ್ದಾರೆ. ಮುಂದಿನ ಕನಸು ಒಂದು ಸುಂದರ ಸುಸಜ್ಜಿತ ಭಕ್ತಿ ತುಂಬಿದ ಮಹಾಮಠ ನಿರ್ಮಾಣ ಮಾಡುವಂತೆ ಶ್ರೀಗಳಿಗೆ ಸ್ವಪ್ನದಲ್ಲಿ ಗುರುವಾಣಿಯಾಗಿದೆಯಂತೆ. ಗುರುವಾಣಿಯನ್ನು ಸ್ವೀಕರಿಸಿ ಸೊಲ್ಲಾಪುರ ಕಲಬುರಗಿಯ ನಡುವೆ ಭಕ್ತರಿಗಾಗಿ ಒಂದು ಮಠ ನಿರ್ಮಾಣ ಮಾಡುವ ಕಾರ್ಯ ಈ ವರ್ಷ ಕೈಗೆತ್ತಿಕೊಳ್ಳುತ್ತಿದ್ದಾರೆ. ಕೋಟ್ಯಾಂತರ ರೂಪಾಯಿಗಳ ವೆಚ್ಚದಲ್ಲಿ ನಿರ್ಮಾಣವಾಗುತ್ತಿರುವ ಶ್ರೀಗಳ ನೂತನ ಮಠದಲ್ಲಿ ಸುಸಜ್ಜಿತ ಧ್ಯಾನ ಮಂದಿರಗಳು, ಮಹಾದಾಸೋಹ,
ವಿವಾಹ ಕೇಂದ್ರ, ಧರ್ಮ ಜಾಗೃತಿ ಮಂಟಪ, ವೇದ ಶಾಲೆ, ಗೋಶಾಲೆ, ಅನುಷ್ಠಾನ ವನ, ದೀಕ್ಷಾ ಮಂಟಪ, ಯಾಗಸ್ಥಳ, ಹೀಗೆ ಹಲವು ಸುಸಜ್ಜಿತ ಕಟ್ಟಡಗಳನ್ನು ಕಟ್ಟಲು ಶ್ರೀಗಳು ಇಚ್ಛೆ ವ್ಯಕ್ತಪಡಿಸಿದ್ದಾರೆ. ಮುಂದಿನ ದಿನಗಳಲ್ಲಿ ನೂತನ ಮಠವು ಲಕ್ಷಾಂತರ ಭಕ್ತರ ಬಾಳು ಬೆಳಗಿಸುವ ಕೇಂದ್ರವಾಗುವುದರಲ್ಲಿ ಸಂಶಯವೇ ಇಲ್ಲ. 50ರ ವಸಂತದಲ್ಲಿರುವ ಶ್ರೀಗಳು ಇನ್ನು ತರುಣರಂತೆ ಕಾಣುವುದು ಭಕ್ತರ ಭಾಗ್ಯ. ಶ್ರೀಗಳು ಸಾವಿರಾರು ವರ್ಷ ಬಾಳಿ ಭಕ್ತರ ಬಾಳು ಬೆಳಗಿಸಲಿ ಎಂಬುದು ನಮ್ಮ ಆಶಯ.